आत्मीय विद्यार्थिगळे तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुरामगे स्वागतवन्न कोर्तीनि। इवत्तु 8ने तरगतिय विज्ञानदल्लि कलिका चेतरिके सरणियल्लि 6ने कलिकांश इदे। एस् सस्यगळु मत्तु प्राणिगळ संरक्षणे अदरल्लिरतक्कंत कलिका हाळे 6र उत्तरवन्न तंदिदीनि। अदर जोतेगे नन्न तिळुवळिकेयन्न नाने परिशीलिसिकोळ्ळुवे अंतक्कंत अभ्यासदल्लिरतक्कंत प्रश्नेगळिगे उत्तरगळिदावल्ल अवुगळिगे सहित उत्तरगळन्न इदे विडियोदल्लि तंदिदीनि। ಸಬ್ಸ್ಕ್ರೈಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ಅಷ್ಟೇ ಅಲ್ಲದೆ ಸಾಧ್ಯವಾದಷ್ಟು ವಿಡಿಯೋವನ್ನು ತಾವುಗಳು ನೋಡಿ ಲೈಕ್ ಮಾಡಿ ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾಗಳಲ್ಲಿ ಈ ಲಿಂಕ್ ಅನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ। ಕಲಿಕಾ ಹಾಳೆ 6 ರಲ್ಲಿ ಕಲಿಕಾ ಫಲ 6 ಏನಂತಂದ್ರೆ ಚಟುವಟಿಕೆ 1 ನೀವು ವಾಸಿಸುವ ಸ್ಥಳದಲ್ಲಿ ಕಂಡುಬರತಕ್ಕಂತ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳನ್ನು ನಿಮ್ಮ ಶಿಕ್ಷಕರ ಮತ್ತು ಹಿರಿಯರ ಸಹಾಯದಿಂದ ಪಡೆದು ಕೆಳಗೆ ಪಟ್ಟಿ ಮಾಡಿರಿ ಅಂತ ಇದೆ। ಸ್ಥಳೀಯ ಸಸ್ಯಗಳು ಯಾವ್ಯಾವು ಸ್ಥಳೀಯ ಪ್ರಾಣಿಗಳನ್ನು ಬರಿಬೇಕಿತ್ತು ಉತ್ತರ ನೋಡೋಣ। ಸ್ಥಳೀಯ ಸಸ್ಯಗಳಲ್ಲಿ ಇದೆ ವಿದ್ಯಾರ್ಥಿಗಳೇ ಮಾವು ಬರುತ್ತೆ ಬೇವು ಹಲಸು ಆಲದ ಮರ ಗಂಧದ ಮರ ಇವೆಲ್ಲ ಸ್ಥಳೀಯ ಸಸ್ಯಗಳು। ಸ್ಥಳೀಯ ಪ್ರಾಣಿಗಳಲ್ಲಿ ಬರಿತಕ್ಕಂತದ್ದು ಹುಲಿ ಬರಿಬಹುದು ಚಿರತೆ ಆನೆ ತೋಳ ಕರಡಿ ಇವೆಲ್ಲ ಸ್ಥಳೀಯ ಒಂದು ಪ್ರಾಣಿಗಳಿಗೆ ಉದಾಹರಣೆಗಳಲ್ಲಿ ಉತ್ತರಗಳನ್ನು ನಮೂದಿಸಬಹುದು। ಚಟುವಟಿಕೆ 2 ಸ್ಥಳೀಯ ಪ್ರಭೇದಗಳನ್ನು ರಕ್ಷಿಸಲು ಕೈಗೊಂಡಿರತಕ್ಕಂತ ಹಲವು ಕ್ರಮಗಳನ್ನು ಹಿರಿಯರ ಶಿಕ್ಷಕರ ಸಹಾಯದಿಂದ ಮಾಹಿತಿ ಸಂಗ್ರಹಿಸಿ ನಿನ್ನ ಸ್ವಂತ ವಾಕ್ಯದಲ್ಲಿ ಬರೆ। ಇದರಲ್ಲಿ ನಿನ್ನ ಪಾತ್ರವೇನೆಂಬುದನ್ನು ತಿಳಿದು ಇದನ್ನು ನಿರ್ವಹಿಸಲು ಮುಂದಿನ ದಿನಗಳಲ್ಲಿ ನೀನು ಏನು ಕ್ರಮಗಳನ್ನು ಕೈಗೊಳ್ಳುವೆ ಅಂತ ಕೇಳಿದ್ದಾರೆ ನೋಡುವ ಉತ್ತರ ನೋಡಿ। ಸರ್ಕಾರ ಪರಿಸರ ಮತ್ತು ಜೀವ ವೈವಿಧ್ಯಕ್ಕೆ ಸಂಬಂಧಿಸಿದ ಕಾನೂನು ಮತ್ತು ಕಾಯ್ದೆ ಜಾರಿಗೆ ತಂದಿದೆ। ಸೋ ನಾವುಗಳು ಆ ಕಾನೂನು ಕಾಯ್ದೆಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಗೌರವ ಕೊಡಬೇಕು ಚಾಚು ತಪ್ಪದೆ ಪಾಲಿಸಬೇಕು ಅನ್ನೋದು ಒಂದೆದ್ದು। ಎರಡನೇದು ಸರ್ಕಾರ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲಿಕ್ಕೆ ನೀತಿ ನಿಯಮ ರೂಪಿಸಿದೆ ಆ ನೀತಿ ನಿಯಮಗಳನ್ನು ಕೂಡ ನಾವು ಪಾಲಿಸತಕ್ಕಂತ ಕೆಲಸ ನಾವುಗಳು ಮಾಡಬೇಕು। ಮೂರನೇದು ವನ್ಯಜೀವಿ ಧಾಮ ರಾಷ್ಟ್ರೀಯ ಉದ್ಯಾನವನ ಮೀಸಲು ಜೀವಿಗಳನ್ನು ಸಂರಕ್ಷಿತ ಪ್ರದೇಶವನ್ನಾಗಿ ಸರ್ಕಾರ ರಚಿಸಿದೆ। ಓಕೆ ಎಲ್ಲೆಲ್ಲಿ ವನ್ಯಜೀವಿ ಧಾಮಗಳಿದವಲ್ಲ ರಾಷ್ಟ್ರೀಯ ಉದ್ಯಾನಗಳಿದವಲ್ಲ ಮೀಸಲು ಜೀವಿಗಳಿದವಲ್ಲ ಅವೆಲ್ಲ ಸಂರಕ್ಷಿತ ಪ್ರದೇಶದಲ್ಲಿ ಸರ್ಕಾರ ಹಾಕಿರತಕ್ಕಂತ ನಿಯಮಗಳನ್ನು ಪಾಲಿಸತಕ್ಕಂತದ್ದು ನಮ್ಮ ನಿಮ್ಮೆಲ್ಲರ ಕೆಲಸ। ನಾಲ್ಕನೇದರಲ್ಲಿ ಬರಿಬಹುದು ಕಾಡು ಪ್ರದೇಶಗಳಲ್ಲಿ ಮಾನವನ ಅತಿಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ। ಇಲ್ಲಿ ವನ್ಯಜೀವಿ ಧಾಮಗಳಾಗಿರಬಹುದು ರಾಷ್ಟ್ರೀಯ ಉದ್ಯಾನಗಳಾಗಿರಬಹುದು ಮೀಸಲು ಜೀವಿಗಳಲ್ಲಿ ಮಾನವನ ನಿಷೇಧ ಸೋ ಮಾನವನ ಒಂದು ಅತಿಕ್ರಮಣ ಚಟುವಟಿಕೆಗಳನ್ನು ನಿಷೇಧ ಮಾಡಿರ್ತಾರೆ ಅದನ್ನು ನಾವುಗಳು ಅರಿತು ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರತಕ್ಕಂತ ಚಟುವಟಿಕೆಗಳನ್ನು ಮಾಡಕೂಡದು। ಐದರಲ್ಲಿ ಸ್ಥಳೀಯ ಪ್ರಭೇದಗಳ ಉಳಿವಿಗಾಗಿ ಸಮುದಾಯದಲ್ಲಿ ಜನಜಾಗೃತಿ ಮೂಡಿಸಬೇಕು ನೋಡಿ ಈ ಸ್ಥಳೀಯ ಪ್ರಭೇದಗಳು ಅಪಾಯಕ್ಕೊಳಗಾಗಿದ್ದಾವೆ ಅಳಿವಿನ ಅಂಚಿನಲ್ಲಿ ಬಂದಿದ್ದಾವೆ ಅಂತಕಂತ ವಿಷಯ ನಾವು ಸಮುದಾಯದ ಮೂಲಕ ತಿಳಿಸಬೇಕು ನಾವುಗಳು ಕೂಡ ಅದನ್ನು ಅರಿತುಕೊಳ್ಳತಕ್ಕಂತ ಅವಶ್ಯಕತೆ ಇದೆ। ಇನ್ನು ಚಟುವಟಿಕೆ 2ರಲ್ಲಿ ನೋಡೋಣ ಏನಿದೆ ಅಂದ್ರೆ ನಿಮ್ಮ ಹಿರಿಯರ ಸಹಾಯ ಪಡೆದು ಸ್ಥಳೀಯವಾಗಿ ಕಣ್ಮರೆಯಾಗಿರತಕ್ಕಂತ ಸಸ್ಯ ಮತ್ತು ಪ್ರಾಣಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ। ಇದು ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಇರತಕ್ಕಂಥವುಗಳನ್ನು ಓಕೆ ರೆಡ್ ಡೇಟಾ ಬುಕ್ ಅಂತ ಕರೀತಾರಲ್ಲ ಅಲ್ಲಿ ಇದೆ ಅಂದ್ರೆ ಸ್ಥಳೀಯವಾಗಿ ಕಣ್ಮರೆಯಾಗಿರೋ ಸಸ್ಯಗಳಿದ್ದಾವೆ ಪ್ರಾಣಿಗಳಿದ್ದಾವೆ ಅವುಗಳನ್ನ ಅರ್ಥಕೊಂಡು ಅಲ್ಲಿನ ಉತ್ತರಗಳನ್ನ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು। ಕಣ್ಮರೆಯಾಗಿರ್ತಕ್ಕಂಥ ಸಸ್ಯಗಳಲ್ಲಿ ಬರೀತಕ್ಕಂಥದ್ದು ವರ್ಷೀಯ ಯುನಿಫ್ಲೋರಾ ಕ್ಯಾಲಮಸ್ ನಾಗಬೇಟೈ ಪಾಲಿಜೇಗಸ್ ಟ್ಯೂಬರಸ್ ಆಮೇಲೆ ಕ್ರಿಪ್ಟೋಕ್ಲೋರೈನ್ ಕೋಗ್ನಾ ಟೋಡ್ಸ್ ಇವೆಲ್ಲ ಏನಪ್ಪ ಅಂದ್ರೆ ಕಣ್ಮರೆಯಾಗಿರ್ತಕ್ಕಂಥ ಸಸ್ಯಗಳು। ಇನ್ನ ಯಾವೆಲ್ಲ ಪ್ರಾಣಿಗಳು ಕಣ್ಮರೆ ಆಗಿದ್ದಾವೆ ಅಂತಂದ್ರೆ ರಣಹದ್ದು ಭಾರತೀಯ ಕಂದು ಮುಗುಸಿ ಸ್ಲಾತ್ ಬಿಯರ್ ಮತ್ತು ಸ್ಲೈಡರ್ ಲೋರಿಸ್ ಇವೆಲ್ಲ ಏನಪ್ಪ ಅಂದ್ರೆ ಎಸ್ ಏನಾಗಿದ್ದಾವೆ ಕಣ್ಮರೆಯಾಗಿರ್ತಕ್ಕಂಥ ಪ್ರಾಣಿಗಳು ಆಗಿದ್ದಾವೆ। ಚಟುವಟಿಕೆ 3ರಲ್ಲಿ ಸುಗಮ ಕಾರ್ಯರ ಸಹಾಯದಿಂದ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ದಾಖಲಾಗಿರೋ ಅಳಿವಿ ನಂಚಿನಲ್ಲಿರುವ ಅಪಾಯಕ್ಕೊಳಗಾಗಿರುವ ಸಸ್ಯ ಮತ್ತು ಪ್ರಾಣಿಗಳನ್ನು ಪ್ರಭೇದಗಳನ್ನು ಪಟ್ಟಿ ಮಾಡಿ ಅಂತ ಇದೆ। ಇಲ್ಲಿ ರಾಜ್ಯ ಬರಿಬೇಕು ಅಲ್ಲಿ ಅಳಿವಿ ನಂಚಿನಲ್ಲಿರತಕ್ಕಂತ ಅಥವಾ ಅಪಾಯಕ್ಕೊಳಗಾಗಿರುವ ಸಸ್ಯಗಳು ಬರಿಬೇಕು ಮುಂದೆ ಅಳಿವಿ ನಂಚಿನಲ್ಲಿರುವ ಅಥವಾ ಅಪಾಯಕ್ಕೊಳಗಾಗಿರುವ ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕು। ಉತ್ತರ ನೋಡೋಣ ಎಸ್ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಶ್ರೀಗಂಧ ವರ್ಷೀಯ ಯುನಿಫ್ಲೋರಾ ಪಾಲಿಜೇಗಸ್ ಟ್ಯೂಬರಸ್ ಮುಂದೆ ಈ ಕ್ಯಾಲಮಸ್ ನಾಗಬೇಟೆ ಅಂತಕ್ಕಂಥದ್ದು ಎಲ್ಲ ಏನಪ್ಪ ಅಂತಂದ್ರೆ ಎಸ್ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯಗಳು। ಇನ್ನು ಅಳಿವಿನಂಚಿನಲ್ಲಿರ್ತಕ್ಕಂಥ ಕರ್ನಾಟಕದ ಪ್ರಾಣಿಗಳನ್ನು ನೋಡೋದಾದ್ರೆ ರಣಹದ್ದು ಬರಿಬಹುದು ಸ್ಲಾತ್ ಬಿಯರ್ ಬರಿಬಹುದು ಭಾರತೀಯ ಕಂದು ಮುಗುಸಿ ಅಂತಕ್ಕಂಥದ್ದು ಬರಿಬಹುದು ಕಡೆಗೆ ಕೋಲಾರದ ಎಲೆ ಮೂಗಿನ ಬಾವಲಿ ಅಂತಲೂ ಕೂಡ ಉತ್ತರದಲ್ಲಿ ಬರಿಬಹುದು। ಇನ್ನು ನಮ್ಮ ದೇಶದಲ್ಲಿ ಭಾರತದಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯಗಳನ್ನು ಸೇಮ್ ಬರಿಬಹುದು ಅದು ಶ್ರೀಗಂಧ ವರ್ಸಿಯ ಯುನಿಫ್ಲೋರಾ ಪಾಲಿಜೈಗಸ್ ಟ್ಯೂಬರಸ್ ಆಗಿರ್ಬೋದು ಆಮೇಲೆ ಕ್ಯಾಲಮಸ್ ನಾಗಬೇಟೆ ಅಂತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಅಪಾಯಕ್ಕೊಳಗಾಗಿರುವ ಸಸ್ಯಗಳು ಆಗಿದ್ದಾವೆ। ಇನ್ನು ಈ ಅಪಾಯಕ್ಕೊಳಗಾಗಿರುವ ಪ್ರಾಣಿಗಳಲ್ಲಿ ಭಾರತ ದೇಶದಲ್ಲಿ ಏಷ್ಯಾ ಹುಲಿ ಇದೆ ಪಿಗ್ಮಿ ಹಾಗ್ ಇದೆ ದೈತ್ಯ ಇಲಿ ಬರ್ತದ
ಘರಿಯಾಲ್ ಅಂತಕ್ಕಂತದ್ದು ಒಂದು ಬರ್ತದೆ, ಹಾರುವ ಅಳಿಲು ಬರ್ತದೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಸೊ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ನಮ್ಮ ದೇಶದ್ದು ಅಂತ ಬರಿಬೋದು. ವಿದ್ಯಾರ್ಥಿಗಳೇ ಇಷ್ಟು ಕಲಿಕಾ ಹಾಳೆ ಆರು ಮುಗಿತು. ಇನ್ನು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ತೇನೆ ಅಂತಕ್ಕಂಥದ್ದು ಕ್ವಶನ್ಸ್ ಇದ್ದಾವೆ, ಉತ್ತರ ನೋಡುವ. ಅರಣ್ಯ ನಾಶ ಅಂದರೆ ಏನು, ಅದಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಉತ್ತರ ನೋಡೋಣ. ಕಾಡಿನಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ನಾಶ ಮಾಡೋದಕ್ಕೆ ಅರಣ್ಯ ನಾಶ ಅಂತ ಕರಿತೀವಿ. ಇದಕ್ಕೆ ಕಾರಣಗಳು ಕೈಗಾರೀಕರಣ, ನಗರೀಕರಣ, ಗಣಿಗಾರಿಕೆ, ಎಸ್ ದನಕರುಗಳನ್ನು ಅತಿಯಾಗಿ ಮೇಯಿಸುವುದು, ಕೃಷಿ ಚಟುವಟಿಕೆಗಳು, ರಸ್ತೆ ಕಾಲುವೆ ಅಣೆಕಟ್ಟು ನಿರ್ಮಾಣ, ಇವೆಲ್ಲ ಏನಪ್ಪಾ ಅಂತಂದರೆ ಎಸ್ ಅರಣ್ಯ ನಾಶಕ್ಕೆ ಕಾರಣಗಳೇ ಆಗಿದ್ದಾವೆ. ಇನ್ನು ಈ ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳಲ್ಲಿ ಮರುಭೂಮೀಕರಣ ಬರಿಬೋದು, ವನ್ಯ ಮೃಗಗಳ ಆವಾಸಗಳ ಕ್ಷೀಣತೆ, ಪರಿಸರ ಮಾಲಿನ್ಯ, ಪ್ರತಿಕೂಲ ಹವಾಗುಣ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದನ್ನು ಬರಿಬೋದು. ಎರಡನೇ ಪ್ರಶ್ನೆ ಇತ್ತು, ವನ್ಯಜೀವಿಧಾಮ, ರಾಷ್ಟ್ರೀಯ ಉದ್ಯಾನವನ, ಮೀಸಲು ಜೀವಗೋಳಕ್ಕಿರುವ ವ್ಯತ್ಯಾಸ ಬರಲಿಕ್ಕೆ ಕೇಳಿದ್ದಾರೆ. ಮೊದಲಿಗೆ ವನ್ಯಜೀವಿಧಾಮಗಳ ಬಗ್ಗೆ ನೋಡೋಣ. ಇಲ್ಲಿ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಾರೆ. ನಿರಾಶ್ರಿತ ಮತ್ತು ಹಾನಿಗೊಳಾಗಿರ್ತಕ್ಕಂಥ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿ ರಕ್ಷಣೆಯನ್ನು ಮಾಡ್ತಾರೆ. ಇದು ಸಾರ್ವಜನಿಕ ನಿರ್ಬಂಧಿತ ಪ್ರದೇಶವಾಗಿಲ್ಲ ಅಂತ ಬರೀಬಹುದು. ಇನ್ನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಸ್ಯ ಪ್ರಾಣಿಗಳು, ಭೌಗೋಳಿಕ ಪ್ರದೇಶ ಮತ್ತು ಐತಿಹಾಸಿಕ ರಚನೆಗಳನ್ನು ಸಂರಕ್ಷಣೆಯನ್ನು ಮಾಡ್ತಾರೆ. ಪ್ರಾಣಿ ಮತ್ತು ಸಸ್ಯಗಳನ್ನು ಸರ್ಕಾರದ ಮೂಲಕ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾರೆ. ಇದು ಸಾರ್ವಜನಿಕ ನಿರ್ಬಂಧಿತ ಪ್ರದೇಶ ಅಂತ ಬರಿಬೋದು ರಾಷ್ಟ್ರೀಯ ಉದ್ಯಾನವನಗಳು. ಮೀಸಲು ಜೀವಗೋಳದಲ್ಲಿ ಏನು ಬರಿಬೋದು ಅಂತಂದರೆ, ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸಲು ಗುರುತಿಸೋದಕ್ಕಾಗಿಯೇ ಈ ಮೀಸಲು ಜೀವಗೋಳಗಳನ್ನು ನಿರ್ಮಾಣವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಸಸ್ಯ ಪ್ರಾಣಿಗಳು ಮತ್ತು ಬುಡಕಟ್ಟು ಜನಾಂಗಗಳ ಸಂರಕ್ಷಣೆ ಅಷ್ಟು ನೆನಪಿನಲ್ಲಿ ಇಟ್ಕೊಡ್ರಿ. ಎಸ್ ಪ್ರಶ್ನೆ ಮೂರು, ಸ್ಥಳೀಯ ಪ್ರಭೇದ ಅಂದರೆ ಏನು ಅಂತ ಉತ್ತರ ಕೇಳಿದ್ದಾರೆ ನಿಮಗೆ. ಸೊ ಉತ್ತರದಲ್ಲಿ ಬರಿಬೋದು, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಾಣಬರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನೇ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, ಜೀವಿಗಳ ವಿವಿಧ ಆವಾಸ ಸ್ಥಾನಗಳನ್ನು ಹೆಸರಿಸಿ ಅಲ್ಲಿರ್ತಕ್ಕಂಥ ಜೀವಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆವಾಸ ಸ್ಥಾನಗಳನ್ನು ನೋಡಿದಾಗ ಕಾಡುಗಳು, ಇಲ್ಲಿ ಹುಲಿ, ಚಿರತೆ, ಮಂಗಗಳು, ಕರಡಿ, ಪಕ್ಷಿ, ಹಾವುಗಳು ಇರ್ತವೆ. ಮರುಭೂಮಿ ಇದು ಆವಾಸ ಸ್ಥಾನ, ಇಲ್ಲಿ ಒಂಟೆ, ಇಲಿ, ಎಸ್ ಹಳ್ಳಿ ಹಳ್ಳಿ ಅದು. ಆಮೇಲೆ ಮರುಭೂಮಿನೂ ಕೂಡ ಏನಾಗ್ತದಪ್ಪ ಅಂದ್ರೆ ಕೆಲವೊಂದಿಷ್ಟು ಮರುಭೂಮಿ ಕುರುಚಲ ಸಸ್ಯಗಳು, ಪಾಚಿ ಸಸ್ಯಗಳು ಅಂತ ಕರಿತೀವಿ, ಅವುಗಳನ್ನು ಕೂಡ ನಾವು ಏನು ಮಾಡ್ಬೋದು ಬರೀಬೋದು. ಹಿಮ ಅಥವಾ ಧ್ರುವ ಪ್ರದೇಶ ಇದೆ, ಅಲ್ಲಿ ಹಿಮಕರಡಿ, ಹಿಮಚಿರತೆ, ಪೆಂಗ್ವಿನ್, ಕುಬ್ಜ ಸಸ್ಯಗಳಿರ್ತವೆ. ಸಮುದ್ರ ಮತ್ತು ಸಿಹಿ ನೀರಿನ ಸಮುದ್ರಗಳಲ್ಲಿ ಮೀನು, ಮೃದ್ವಂಗಿಗಳು, ಶೈವಲಗಳಿರ್ತವೆ. ಹುಲ್ಲುಗಾವಲುಗಳಲ್ಲಿ ಸಿಂಹ, ತೋಳ, ಜಿಂಕೆಗಳು ಇರ್ತವೆ. ಕಡೆ ಪ್ರಶ್ನೆ, ಕಾಡಿನ ಸಂರಕ್ಷಣೆ ಕುರಿತು ನಿನ್ನದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕೇಳಿದ್ದಾರೆ. ಕಾಡು ಸಂರಕ್ಷಣೆ ಮಾಡೋದ್ರಿಂದ ಪರಿಸರ ಸಮತೋಲನ ಆಗ್ತದ, ವನ್ಯಜೀವಿಗಳಿಗೆ ಆವಾಸ ಸ್ಥಾನ ಆಗ್ತದ, ಮನುಕುಲಕ್ಕೆ ಹಲವಾರು ರೀತಿಯಲ್ಲಿ ಪ್ರಯೋಜನ ಸಿಗ್ತದ, ಪರಿಸರದ ಸ್ವಚ್ಛತೆ ಆಗ್ತದ, ಹವಾಮಾನ ನಿಯಂತ್ರಣ ಆಗ್ತದ ಅಂತ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಬರಿಬೋದು. ಸೊ ಕಲಿಕಾ ಅಂಶ ಆರರಲ್ಲಿ ಕಲಿಕಾ ಹಾಳೆ ಆರು ಮತ್ತು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥಲ್ಲಿ ಸೊ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇಲ್ಲಿಗೆ ಕಲಿಕಾಂಶ ಆರು ಮುಗಿತು. ನಾಳೆಯಿಂದನೇ ನಾವೇನು ಮಾಡ್ತಾ ಇದ್ದೀವಿ, ಕಲಿಕಾಂಶ ಏಳಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು, ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಲು ಮರೆಯದಿರಿ. ಓಕೆ, ಬಾಯ್.